ಆಲೂ ಪಲ್ಲವ ನೋಡಿ ಹಬ್ಬ ಏನು ರುಚಿ ಅಂತೀರಾ ಇದಕ್ಕೋಸ್ಕರ ಒಂದು ಲೋಟ ಬಾಸ್ಮತಿ ರೈಸು ಒಂದಿಡೀ ಕಡಲೆಬೇಳೆ ಅರ್ಧ ಗಂಟೆ ನೆನೆಸಿಟ್ಕೊಂಡು ನಾಲ್ಕು ಈರುಳ್ಳಿ ಎರಡು ಆಲೂಗಡ್ಡೆ ಒಂದು ಟಮೊಟೊ ಎರಡು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಳ್ಳಿ ಇದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹತ್ತು ನಿಮಿಷದಲ್ಲಿ ಈಸಿಯಾಗಿ ಆಗಿಬಿಡುತ್ತೆ ಕುಕ್ಕರ್ ಇಟ್ಬಿಟ್ಟು ನಾನು ಕಡಲೆಕಾಯಿ ಎಣ್ಣೆ ಹಾಕ್ತೀನಿ ನೀವು ಯಾವ ಯೂಸ್ ಮಾಡಿದ್ರೆ ಅದು ಹಾಕಿ ಓಲ ಗರಂ ಮಸಾಲ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಹಾಕಿದ್ದೀನಿ ಗರಂ ಮಸಾಲ ಹಾಕ್ಬಿಟ್ಟು ಅದ್ ತಟ್ಟೆ ಮುಚ್ಚಿಡಿ ಇಲ್ಲಾಂದ್ರೆ ಆ ಮಗ್ಗುನು ಲವಂಗ ಸಿಡದ್ ಬಿಡುತ್ತೆ ನಾನು ಒಂದ್ಸಲಿ ಸಿಡಿಸ್ಕೊಂಡಿದೀನಿ ಅದು ಸಿಡಿದಾದ್ಮೇಲೆ ಈ ಕಟ್ ಮಾಡಿರೋ ಎಲ್ಲ ತಯಾರನು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ಒಂದು ಕಡ್ಡಿ ಕರ್ಬೇವು ಒಂದು ಜಜ್ಜಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಜಜ್ಜೋದ್ರಿಂದ ಇನ್ನೂ ರುಚಿ ಬರುತ್ತೆ ಜೀರಿಗೆ ಪುಡಿ ಧನಿಯಾ ಪುಡಿ ಖಾರದ ಪುಡಿ ಎಷ್ಟು ಬೇಕೋ ಹಾಕಿ ಗರಂ ಮಸಾಲ ಸ್ವಲ್ಪ ಮತ್ತೆ ನೀರು ಬಸಿದ್ಬಿಟ್ಟು ಅಕ್ಕಿ ಹಾಕಿ ಕಲಸಿ ಮತ್ತೆ ಮಿಕ್ಕಿದ ನೀರು ಹಾಕ್ಬಿಡಿ ಒಂದು ಲೋಟಗೆ ಎರಡು ಲೋಟ ಹಂಗೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲಾ ಕುಚ್ಚಿ ಎರಡೇ ಎರಡು ವಿಸಿಲ್ ಹಾಕ್ಸ್ ತೆಗೀರಿ ಬಿಸಿ ಬಿಸಿ ಬಡ್ಸ್ಕೊಂಡು ತಿನ್ನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹೆಂಗಿರುತ್ತೆ ಗೊತ್ತಾ ಪೋಸ್ಟ್ ಮಾಡಿದ್ದೀನಿ ಡೀಟೇಲ್